ಕೊಟ್ಟಿರುವಂತಹ ಚಿತ್ರವನ್ನು ಗಮನಿಸಿ ಇಲ್ಲಿ ಒಂದು ಕೆ ಲೈನ್ ಕಂಟೈನರ್ ಇದೆ ಈ ಒಂದು ಕೆ ಲೈನ್ ಕಂಟೈನರ್ನಲ್ಲಿ ನಾವು ಕ್ರೇಟರ್ ಗಳನ್ನ ಸಾಗಿಸಬೇಕಾಗಿದೆ ಈ ಒಂದು ಕೆ ಲೈನ್ ಕಂಟೈನರ್ನ ಉದ್ದ ಅಗಲ ಎಷ್ಟು ಅಂತ ನೋಡೋಣ ಹದಿನೈದು ಮೀಟರ್ ಉದ್ದ ಮೂರು ಮೀಟರ್ ಅಗಲ ನಾಲ್ಕು ಮೀಟರ್ ಎತ್ತರ ಇರುವಂತಹ ಕೆ ಲೈನ್ ಆಯತಾಕಾರದ ಕಂಟೈನರ್ ಇದು ಒಂದು ಆಯತಾಕಾರದ ಕಂಟೈನರ್ ಇದೆ ಉದ್ದ ಹದಿನೈದು ಮೀಟರ್ ಇದೆ ಅಗಲ ಮೂರು ಮೀಟರ್ ಇದೆ ಮತ್ತು ಎತ್ತರ ಬಂದು ನಾಲ್ಕು ಮೀಟರ್ ಇದೆ ಈ ಒಂದು ಕೆ ಲೈನ್ ಕಂಟೈನರ್ ನಲ್ಲಿ ನಾವು ಕ್ರೇಟರ್ ಗಳನ್ನ ಸಾಗಿಸಬೇಕಾಗಿದೆ ಆ ಕ್ರೇಟರ್ ಗಳ ಉದ್ದ ಅಗಲ ಮತ್ತು ಎತ್ತರ ಎಷ್ಟು ಅಂತ ನೋಡೋಣ ನೋಡಿ ಒಂದು ಕ್ರೇಟರ್ ನ ಉದ್ದ ಐದು ಮೀಟರ್ ಉದ್ದ ಒಂದು ಐದು ಮೀಟರ್ ಅಗಲ ಎರಡು ಮೀಟರ್ ಎತ್ತರ ಕ್ರೇಟರ್ ಗಳಿದೆ ಆಮೇಲೆ ವಿಶೇಷ ಸೂಚನೆಯನ್ನ ಕೊಟ್ಟಿದ್ದಾರೆ ಆ ಕ್ರೇಟರ್ ಗಳನ್ನ ಹೇಗೆ ತಯಾರು ಮಾಡಿದ್ದಾರೆ ಅಂದ್ರೆ ಯಾವುದೇ ರೀತಿ ತೊಂದರೆ ಆಗದಂತೆ ಸರಿಯಾಗಿ ಹೊಂದಾಣಿಕೆ ಆಗುವಂತಹ ರೀತಿಯಲ್ಲಿ ಸರಿಯಾಗಿ ಜೋಡಣೆ ಆಗುವಂತೆ ಅವರು ತಯಾರು ಮಾಡಿದ್ದಾರೆ ಹಾಗಾದ್ರೆ ಮೊದಲನೇದಾಗಿ ಎಷ್ಟು ಕ್ರೇಟರ್ ಗಳನ್ನ ಇಲ್ಲಿ ಇಡಿಸಬಹುದು ಅನ್ನೋದನ್ನ ಮಾನಸಿಕವಾಗಿ ಲೆಕ್ಕ ಹಾಕೋಣ ಚಿತ್ರದ ಮುಖಾಂತರ ಫಸ್ಟ್ ಇಲ್ಲಿ ಒಂದು ಬಾಕ್ಸ್ ಅನ್ನ ತೆಗೆದುಕೊಳ್ಳೋಣ ಆ ಒಂದು ಕ್ರೇಟರ್ ನ ಉದ್ದ ಎಷ್ಟಪ್ಪ ಅಂದ್ರೆ ಐದು ಮೀಟರ್ ಉದ್ದ ಇದೆ ಮತ್ತು ಒಂದು ಪಾಯಿಂಟ್ ಐದು ಮೀಟರ್ ಅಗಲ ಇದೆ ಎರಡು ಮೀಟರ್ ಎತ್ತರ ಇದೆ ಈಗ ಈ ಒಂದು ಕಂಟೈನರ್ ಎಷ್ಟು ಉದ್ದ ಇದೆ ಅಂದ್ರೆ ಈ ಕಂಟೈನರ್ ಹದಿನೈದು ಮೀಟರ್ ಉದ್ದ ಇದೆ ಅಂದ್ರೆ ಇಲ್ಲಿ ಈ ರೀತಿಯಾಗಿ ಮೂರು ಕ್ರೇಟರ್ ಗಳನ್ನ ನಾವು ಜೋಡಣೆಯನ್ನ ಮಾಡಬಹುದು ಅದೇ ರೀತಿಯಲ್ಲಿ ಕಂಟೈನರ್ ನ ಎತ್ತರ ಎಷ್ಟಿದೆ ಅಂದ್ರೆ ನಾಲ್ಕು ಅಂದ್ರೆ ಇಲ್ಲಿ ಎರಡೆರಡು ಅಂದ್ರೆ ಎರಡನ್ನ ಜೋಡಿಸ್ಕೋಬಹುದು ಇಲ್ಲಿ ಇಲ್ಲಿ ಒಂದು ಇಲ್ಲಿ ಒಂದು ಎರಡು ಎರಡನ್ನ ಮೇಲ್ಭಾಗದಲ್ಲಿ ಅಂದ್ರೆ ಎರಡು ಇದನ್ನ ಜೋಡಿಸಬಹುದು ಅದೇ ರೀತಿ ಎತ್ತರ ಎಷ್ಟಿದೆ ಅಂತ ನೋಡೋದಾದ್ರೆ ಇಲ್ಲಿ ಎತ್ತರ ನಾಲ್ಕಿದೆ ಅಗಲ ಎಷ್ಟಿದೆ ಅಂದ್ರೆ ಮೂರು ಮೀಟರ್ ಇದೆ ಮೂರು ಮೀಟರ್ ಅಗಲ ಅಂದ್ರೆ ಒಂದು ಪಾಯಿಂಟ್ ಐದು ಈ ಕಡೆ ಇನ್ನೊಂದು ಒಂದು ಪಾಯಿಂಟ್ ಐದು ಇಲ್ಲಿ ಎರಡನ್ನ ಜೋಡಿಸ್ಕೋಬಹುದು ಹಾಗಾದ್ರೆ ಇಲ್ಲಿ ಎಷ್ಟು ಕ್ರೇಟರ್ ನಾವು ಜೋಡಣೆ ಮಾಡಬಹುದು ಅಂತ ನಾವು ಮಾನಸಿಕವಾಗಿ ಲೆಕ್ಕ ಹಾಕಿದ್ರೆ ಮೊದಲನೇದಾಗಿ ನಾವು ತೆಗೆದುಕೊಳ್ಳೋಣ ಮೂರು ಮೀಟರ್ ಅಗಲ ಇಂಟು ಎತ್ತರ ಎಷ್ಟಿದೆ ಎತ್ತರ ಎಷ್ಟಿದೆಯಪ್ಪ ಅಂತಂದ್ರೆ ಈಗ ಇಲ್ಲಿಗೆ ನಾಲ್ಕು ಮೀಟರ್ ಇದೆ ಅಂದ್ರೆ ಎಷ್ಟು ಇಡಿಸಬಹುದು ಅಂದ್ರೆ ಒಂದು ಮತ್ತೆ ಒಂದು ಎರಡನ್ನ ಇಡಿಸಬಹುದು ಇಲ್ಲಿ ಎರಡನ್ನ ಇಡಿಸಬಹುದು ಇಂಟು ಆಗಲ ಎಷ್ಟಪ್ಪ ಅಂದ್ರೆ ಒಂದು ಪಾಯಿಂಟ್ ಐದು ಪ್ಲಸ್ ಒಂದು ಪಾಯಿಂಟ್ ಐದು ಮೂರು ಮೀಟರ್ ಅಂದ್ರೆ ಎರಡನ್ನ ಇಡಿಸಬಹುದು ಮೂರು ಎರಡ್ಲಿ ಆರು ಆರು ಎರಡ್ಲಿ ಹನ್ನೆರಡು ಹನ್ನೆರಡು ಕ್ರೇಟರ್ ಈ ಒಂದು ಕಂಟೈನರ್ನಲ್ಲಿ ನಲ್ಲಿ ನಾವು ಜೋಡಿಸಬಹುದಾಗಿದೆ ಮತ್ತು ಇದು ಸಾಗಿಸ್ಲಿಕ್ಕೆ ಹನ್ನೆರಡು ಕಂಟೈನರ್ನ ನಾವು ಇದರಲ್ಲಿ ತುಂಬಿ ಕಳಿಸಬಹುದಾಗಿದೆ ಈಗ ನಾವು ಇದನ್ನ ಕ್ಯಾಲ್ಕುಲೇಷನ್ ಮುಖಾಂತರ ಕಂಡುಹಿಡಿಯೋಣ ಮೊದಲು ಮಾನಸಿಕವಾಗಿ ಕಂಡಿಡಿದೀವಿ ಮಾನಸಿಕವಾಗಿ ಒಂದು ಚಿತ್ರವನ್ನ ಬರೆದು ಅದೇ ರೀತಿ ಒಂದು ಬಾಯ್ದರಿಯಾಗಿ ಕಂಡಿದ್ದೇವೆ ಹನ್ನೆರಡು ಕ್ರೀಡೆಗಳು ಬಂದಿದೆ ಅಂತ ಈಗ ಅದೊಂದು ಸೂತ್ರದ ಮುಖಾಂತರ ಅಥವಾ ಅಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನು ನೋಡಿಕೊಂಡು ನಾವು ಆದೇಶ ಮಾಡಿ ಕಂಡಿಡ್ಕೊಳ್ಳೋಣ ಮೊದಲನೇದಾಗಿ ಈ ಒಂದು ಕೆ ಲೈನ್ ಕಂಟೈನರ್ನ ಗಾತ್ರ ಅಥವಾ ಘನಫಲವನ್ನ ಕಂಡು ಹಿಡಿಯೋಣ ಮೊದಲಿಗೆ ಕೆ ಲೈನ್ ಕಂಟೈನರ್ನ ನ ಘನಫಲವನ್ನ ಕಂಡುಹಿಡಿಯೋಣ ವಿ ಇಸ್ ಈಕ್ವಲ್ ಟು ಎಷ್ಟಿದೆಯಪ್ಪ ಅಂದ್ರೆ ಉದ್ದ ಹದಿನೈದು ಆಯತಾಕಾರ ಆಗಿರೋದ್ರಿಂದ ಎಲ್ ಇಂಟು ಬಿ ಇಂಟು ಎಚ್ ಆಗತ್ತೆ ಹದಿನೈದು ಇಂಟು ಮೂರು ಇಂಟು ನಾಲ್ಕು ಗುಣಸ್ಕೊಳ್ಳಿ ಹದಿನೈದು ಇಂಟು ಮೂರು ನಲವತ್ತೈದು ನಲವತ್ತೈದು ಒಂದು ನಾಲ್ಕು ಅಂದರೆ ಹದಿನೈದು ಮೂರ್ಲ ನಲವತ್ತೈದು ನಲವತ್ತೈದು ನಾಲ್ಕು ನೂರ ಎಂಬತ್ತು ಒಟ್ಟು ನೂರ ಎಂಬತ್ತು ಕ್ಯೂಬಿಕ್ ಸೆಂಟಿಮೀಟರ್ಗಳಾಗ್ತದೆ ಇದು ಯಾವುದಪ್ಪ ಅಂತಂದರೆ ಇದು ಈ ಒಂದು ಕಂಟೈನರ್ನ ಒಂದು ಘನಪಲ ಕೆ ಲೈನ್ ಕಂಟೈನರ್ನ ಘನಪಲ ಇದಾಯಿತು ಹಾಗಾದರೆ ಕ್ರೇಟರ್ಗಳ ಘನಪಲ ಅದು ಅಷ್ಟೇ ವಿ ಇಸ್ ಈಕ್ವಲ್ ಟು ಕ್ರೇಟರ್ ಸಹ ಆಯ್ತಾ ಅದರ ಘನಪಲ ಎಲ್ ಇಂಟು ಬಿ ಇಂಟು ಎಚ್ ಅಂದರೆ ಐದು ಮೀಟರ್ ಉದ್ದ ಇಂಟು ಅಗಲ ಒಂದು ಪಾಯಿಂಟ್ ಐದು ಎತ್ತರ ಎರಡು ಇದನ್ನು ಗುಣಿಸ್ಕೊಳ್ಳಿ ಒಂದು ಪಾಯಿಂಟ್ ಐದು ಇಂಟು ಎರಡು ಮೂರು ಮೂರು ಐದ್ಲ ಹದಿನೈದು ಹದಿನೈದು ಕ್ಯೂಬಿಕ್ ಸೆಂಟಿಮೀಟರ್ ಅಂದರೆ ಕ್ರೇಟರ್ನ ಗನಫಲ ಹದಿನೈದಾಯಿತು ನೂರ ಎಂಬತ್ತನ್ನು ಹದಿನೈದರಿಂದ ಬಾಗಿಸಿ ಆಗ ನಮಗೆ ಎಷ್ಟು ಕ್ರೇಟರ್ಗಳನ್ನು ಈ ಒಂದು ಕಂಟೈನರ್ನಲ್ಲಿ ಇಳಿಸ್ಬೋದು ಅಂತ ಗೊತ್ತಾಗ್ತದೆ ನೂರ ಎಂಬತ್ತು ಬಾಗಿಸು ಹದಿನೈದು ಹದಿನೈದು ಒಂದ್ಲ ಹದಿನೈದು ಮೂರುಳಿತು ಹದಿನೈದು ಎರಡು ಮೂವತ್ತು ಅಂದರೆ ಎಷ್ಟಪ್ಪ ಅಂತಂದರೆ ಹನ್ನೆರಡು ಕ್ರೇಟರ್ಗಳು ಒಟ್ಟು ಹನ್ನೆರಡು ಕ್ರೇಟರ್ಗಳನ್ನು ನಾವು ಈ ಒಂದು ಕಂಟೈನರ್ನಲ್ಲಿ ತುಂಬಬಹುದಾಗಿದೆ ನೋಡಿ ಬಾಯ್ದೆರೆಯಾಗಿ ಮಾಡಿದಾಗ್ಲೂ ಅಷ್ಟೇ ಬರುತ್ತೆ ಸೂತ್ರಗಳನ್ನು ಹಾಕೊಂಡು ಮಾಡಿದ್ರು ಅಷ್ಟೇ ಬರುತ್ತೆ ಆದ್ರೆ ಇಲ್ಲಿ ಬಾಯ್ದೆರೆಯಾಗಿ ಮಾಡ್ತಿರೋ ಸೂತ್ರಗಳನ್ನು ಹಾಕಿ ಮಾಡ್ತಿರೋ ಅದು ಇಂಪಾರ್ಟೆಂಟ್ ಅಲ್ಲ ಯಾವುದೇ ಒಂದು ಲೆಕ್ಕವನ್ನು ಕೊಟ್ಟಾಗ ಮೊದಲು ಮಾನಸಿಕವಾಗಿ ನಾವು ಬಿಡಿಸಿಕೊಳ್ಳೋದನ್ನ ಕಲ್ತ್ರೆ ಸೂತ್ರಗಳನ್ನು ಉಪಯೋಗಿಸಿ ಸುಲಭವಾಗಿ ನಾವು ಕಂಡುಹಿಡಿಯಬಹುದಾಗಿದೆ ಯಾಕೆಂದ್ರೆ ಮಾನಸಿಕವಾಗಿ ಬಿಡಿಸಿದಂತಹ ಒಂದು ಸಂದರ್ಭದಲ್ಲಿ ಆಗ್ಲೇ ನಮಗೆ ಉತ್ತರ ಗೊತ್ತಾಗಿರತ್ತೆ ಆಗ ಸೂತ್ರಕ್ಕೆ ಅಪ್ಲೈ ಮಾಡ್ಕೊಂಡು ಒಂದ್ಸಲಿ ಟೆಸ್ಟ್ ಮಾಡ್ಕೊಳ್ಬಹುದು ಹೌದು ಇದು ನಾನು ಮಾಡಿರ್ತಕ್ಕಂಥದ್ದು ಸರಿ ಇದೆಯಾ ತಪ್ಪಿದೆಯಾ ಅಂತ ಚೆಕ್ ಮಾಡ್ಕೊಳ್ಬಹುದಾಗಿದೆ